ಮಂಗಳಕ್ಕೆ 21 ಗ್ರಾಮ ಪಂಚಾಯತ್ ಇದೆ, ಅದರಲ್ಲಿ 11 ಮಹಿಳೆಗೆ ಹಾಗೂ 6 ಅನುಸೂಚಿತ ಜಾತಿ ಅಂದರೆ SC 6 ಇದೆ, ಅದರಲ್ಲಿ 3 ಫೀಮೇಲ್ ಆ್ಯಂಡ್ ಅನುಸೂಚಿತ ಪಂಗಡ 1, ಅದರಲ್ಲಿ ಮಹಿಳೆ ಇದೆ. ಆ ವರ್ಗ ಹಿಂದುಳಿದ ಆ ವರ್ಗಕ್ಕೆ 2 ಇದೆ, ಅದು 2 ಕೂಡ ಮಹಿಳೆ. ಅದು ಬಾ ವರ್ಗಕ್ಕೆ 1 ಇದೆ, ಅದು ಮಹಿಳೆ ಯಾವುದೂ ಇಲ್ಲ. ಹಾಗೂ ಸಾಮಾನ್ಯದಲ್ಲಿ 11 ಸಾಮಾನ್ಯ ಅಭ್ಯರ್ಥಿಗಳು, ಅದರಲ್ಲಿ 5ಕ್ಕೆ ಮಹಿಳೆ ಇದೆ. ಈ ಪ್ರೊಸೀಜರ್ನ ನಾವು ತಂತ್ರಾಂಶದ ಮುಖಾಂತರ ಇಲ್ಲ ಏನು ಆ ತಂತ್ರಾಂಶದ ಮುಖಾಂತರ ಇಲ್ಲ ನಾವು 93 ಇಂದ ಮೀಸಲಾತಿಗಳನ್ನು 2000, 2005, 10, 15 ಮೀಸಲಾತಿಗಳನ್ನು ಅಳವಡಿಸಿದ್ವಿ. ಅದರ ಮುಖಾಂತರ ನಮಗೆ ಆ ತಂತ್ರಾಂಶನೇ ಅದರಲ್ಲಿ ಫಸ್ಟು SC ಕೊಡುತ್ತೆ. SC ಜನರಲ್, SC ವುಮೆನ್, ST, ST ವುಮೆನ್, ಹಿಂದುಳಿದ ವರ್ಗ A ವುಮೆನ್, ಹಿಂದುಳಿದ ವರ್ಗ B ವುಮೆನ್ ಮತ್ತು ಜನರಲ್ ವುಮೆನ್. ಇದೇ ಮಾದರಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷದ ಆಯ್ಕೆಯನ್ನು ಮಾಡಿದ್ವಿ. ಅದರಂತೆ ಇದನ್ನೇ ನಾವೇನು ಪಟ್ಟಿನ ಮಾಡಿ 21 ಪಂಚಾಯತ್ಗಳ ಅಧ್ಯಕ್ಷರ ಉಪಾಧ್ಯಕ್ಷರ ಪಟ್ಟಿಗಳನ್ನು ಜಿಲ್ಲಾ ಅಧಿಕಾರಿಗಳ ಸಮ್ಮುಖದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ. ಅದರಂತೆ ನಾವು ಆದಂಥ ಪಟ್ಟಿಯನ್ನು ಕೂಡ ತಾಲೂಕಿನ ಪಂಚಾಯತಿ ಆಫೀಸ್ ಮತ್ತು ತಾಲೂಕಿನ ತಹಸೀಲ್ದಾರ್ ಆಫೀಸ್ನಲ್ಲಿ ಅದನ್ನು ಪ್ರಚುರಪಡಿಸಿದ್ದೀವಿ. ಸರ್, ಈಗಾಗಲೇ ಅಧಿನಿಯಮದ ಪ್ರಕಾರ ಏನು ಆ್ಯಕ್ಟ್ ಪ್ರಕಾರ ಇದೆ, ರಾಜ್ಯದಲ್ಲಿನ ಒಟ್ಟು ಜನಸಂಖ್ಯೆಯ ಆಧಾರಿತದ ಮೇಲೆ ನಮಗೆ ಪಾಪ್ಯುಲೇಷನ್ ಆಗುತ್ತೆ. ಆ ಪಾಪ್ಯುಲೇಷನ್ ಪ್ರಕಾರ ನಮಗೆ ಒಂದು ಮೀಸಲಾತಿಯನ್ನು ನಿಗದಿಪಡಿಸ್ತಾರೆ. ಮೀಸಲಾತಿಯನ್ನು ನಿಗದಿಪಡಿಸಿದ್ರೆ ಅದು ಕ್ಷೇತ್ರವಾರ ಆಗುತ್ತೆ. ಅದೇ ರೀತಿ ಅಲ್ಲಿನ ಜನಸಂಖ್ಯೆಯ ಅನುಗುಣವಾಗಿ ಆ ಮೀಸಲಾತಿ ಆಗಿರುತ್ತೆ. ಈಗೇನು ರೋಸ್ಟರ್ ಸಿಸ್ಟಮ್ ಇದೆ, ರೋಸ್ಟರ್ ಸಿಸ್ಟಮಲ್ಲಿ ಅದು ಸಾಫ್ಟ್ವೇರ್ ಕ್ಲಿಕ್ ಮಾಡಿದೆ. ಅದರಲ್ಲಿ ಯಾವುದೇ ರೀತಿಯ ಮ್ಯಾನ್ಯುಯಲ್ ಇಂಟ್ರೊಡಕ್ಷನ್ ಯಾವುದು ಯಾವುದೂ ಇಲ್ಲ. ಈಗ ಗ್ರಾಮ 2013 ಇತ್ತು, ಬಿಂದು ಅಂತ ಇರುತ್ತೆ, 1-7, 7-8 ಅದೇ ತಿರುಗಾ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ಸಹಜವಾಗಿ ಹೊಸಕೋಟೆ ಮತ್ತು ನೆನೆ ಬೆಂಗಳೂರಲ್ಲಿ ಮಾಡಿದ್ವಿ, ಅಲ್ಲೂ ಕೂಡ ಪತ್ರಕರ್ತರ ಯಾರು ಸದಸ್ಯರ ಮುಖಾಂತರನೇ ಮಾಡಿ ಆಮೇಲೆ ಅವರಿಗೆ ಈ ಲಿಸ್ಟ್ ಅನ್ನು ಅವರಿಗೆ ಪ್ರಚಾರ